ಅದನ್ನೆಲ್ಲ ನೋಡ್ರಿ, ಇವತ್ತು ಮೀಸಲಾತಿ, ಮೀಸಲಾತಿ 2D 2C, ನಮ್ಮ ಲಿಂಗಾಯತರಿಗೆ, ಒಕ್ಕಲಿಗರಿಗೆ, ಮರಾಠರಿಗೆ, ಜೈನರಿಗೆ, ಉಳಿದ ಎಲ್ಲ ಸಮುದಾಯಕ್ಕೆ ಇವತ್ತೇನಾದರೂ ಮೀಸಲಾತಿ ಸಿಕ್ಕಿದ್ರೆ ಅದಕ್ಕೆ ಕಾರಣ ಯಾರಂದ್ರೆ ಅಮಿತ್ ಶಾಜಿ ಅವರು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಸುಪ್ರೀಂ ಕೋರ್ಟ್ನಾಗ ಏನೂ ಆಗೋದಿಲ್ಲ, ಇವತ್ತು ಮಾಧ್ಯಮಗಳು ತಪ್ಪು ಹೇಳಕತ್ತವು, ಅದು ರದ್ದಾಗಿಲ್ಲ, ಅದ್ಯಾವುದೇ ಮೀಸಲಾತಿ ರದ್ದಾಗಿಲ್ಲ, ಅದರ ಬಗ್ಗೆ ಕೋರ್ಟು ಇನ್ನೂ ಚರ್ಚೆಗೆ ಅವಕಾಶ ಕೊಟ್ಟಿದೆ ಹೊರತು ನಮ್ದು ರದ್ದಾಗಿಲ್ಲ. 4% ನಾವು ಮುಸ್ಲಿಮರದೇ ನಾವು ಮೀಸಲಾತಿ ತೆಗೆದೀವಲ್ಲ, ಅದು ಸಂವಿಧಾನ ವಿರೋಧ ಇತ್ತು. ನಾಳೆನೂ ಸುಪ್ರೀಂ ಕೋರ್ಟು ನಾವು ಕರ್ನಾಟಕ ಸರ್ಕಾರ ಮಾಡಿದ್ದನ್ನು ಅದು ಎತ್ತಿ ಹಿಡಿತದೆ, ಯಾರೂ ಭಯ ಪಡಬೇಕಾಗಿಲ್ಲ. ಇವತ್ತು ನಾವು ದಲಿತರಿಗೆ 15 ಇದ್ದು 17 ಮಾಡೀವಿ. ತಳವಾರ ಸಮಾಜವನ್ನು ಎಷ್ಟಿಗೆ ಸೇರಿಸಿದವರು ಭಾರತೀಯ ಜನತಾ ಪಾರ್ಟಿ, ನಮ್ಮ ಸರ್ಕಾರ, ಪ್ರಧಾನಮಂತ್ರಿ ಮೋದಿಯವರು ದೇಶದಲ್ಲಿ ಎಸ್ ಟಿ ಮೀಸಲಾತಿಯೊಳಗೆ ತಳವಾರ ಕೋಳಿ ಕಬ್ಬಲಿಗ ಸಮಾಜ ಸೇರಿಸಿದ್ರು. ರಾಜ್ಯದಲ್ಲಿ ಸರ್ಟಿಫಿಕೇಟ್ ಕೊಡ್ತಾ ಇರಲಿಲ್ಲ. ಹೋದ ಸಿಂದಗಿ ಉಪಚುನಾವಣೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಏ ನಮ್ಮ ನಾಯಕರು ಇವತ್ತೇನೋ ಹೇಳಿದರು ಅದರ ಪ್ರಕಾರ ಇವತ್ತು ಮೀಸಲಾತಿಯನ್ನು ಕೊಟ್ಟಿದ್ದೀವಿ. ವಾಲ್ಮೀಕಿ ತಳವಾರ ಸಮಾಜಕ್ಕೆ 3% ಇದ್ದಿದ್ದು 7% ಮಾಡಿದ್ದೀವಿ. 2C ದಲ್ಲಿರುವಂಥ 4% ತೆಗೆದು ಇವತ್ತು ಒಕ್ಕಲಿಗರಿಗೆ 8%, ಲಿಂಗಾಯತರು, ಮರಾಠರು, ಜೈನರು, ಇನ್ನಿತರ ಸಣ್ಣ ಜಾತಿಗಳಿಗೆ 2D ಮಾಡೋದ್ರ ಮೂಲಕ ಐತಿಹಾಸಿಕ ನಿರ್ಣಯವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ. ಈ ಮೀಸಲಾತಿ ಉಳಿಬೇಕೋ ಬೇಡೋ ಹೇಳ್ರಿ ನೀವು, ಮೀಸಲಾತಿ ಮುಂದುವರಿಬೇಕು. ಯಾಕಂದರೆ DK ಶಿವಕುಮಾರ್ ಹೇಳ್ತಾರೆ, ನಮ್ಮ ಸರ್ಕಾರ ಬಂದರೆ ಮೀಸಲಾತಿಯಲ್ಲಿ ಲಿಂಗಾಯತರಿಗೆ, ಒಕ್ಕಲಿಗರಿಗೆ, ಕ್ರಿಶ್ಚಿಯನ್ರಿಗೆ, ಮರಾಠರಿಗೆ, ಜೈನರಿಗೆ ಕೊಟ್ಟಂಥ ಮೀಸಲಾತಿ ತೆಗಿತೀನಿ ಮೊದಲೇ ಕ್ಯಾಬಿನೆಟ್ನಲ್ಲಿ ಇವತ್ತು ಹೇಳಿದ್ದಾರೆ. ಹಂಗಾದರೆ ಅವರು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು, ಬಿ ಜೆ ಪಿಗೆ ಓಟ್ ಹಾಕ್ಬೇಕು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ಅಂದರೆ ನೀವೆಲ್ಲರೂ ಸಣ್ಣ ಪುಟ್ಟ, ಇವತ್ತು ಸಿದ್ದರಾಮಯ್ಯನು ಈ ರಾಜ್ಯದ 5 ವರ್ಷ ಮುಖ್ಯಮಂತ್ರಿ ಆದವರು, ಲಿಂಗಾಯತ ಮುಖ್ಯಮಂತ್ರಿಗಳೆಲ್ಲ ಭ್ರಷ್ಟರ ತೆಳ್ಯಾರ ಬೈಲಿ. ಇವತ್ತು ನನಗೆ ಬೈಲಿ, ಯಡಿಯೂರಪ್ಪನವ್ರಿಗೆ ಬೈಲಿ, ಬೊಮ್ಮಾಯಿಗೆ ಬೈಲಿ, ಇಡೀ ಲಿಂಗಾಯತರ ಭ್ರಷ್ಟರು, ಇಡೀ ಲಿಂಗಾಯತ ಸಮುದಾಯಕ್ಕೆ ಇವತ್ತು ಅಪಮಾನ ಮಾಡ್ಯಾರ ಸಿದ್ದರಾಮಯ್ಯನವರು. ನಾವು ಸಿದ್ದರಾಮಯ್ಯನವ್ರಿಗೆ ಯಾವುದೇ ಸಂದರ್ಭದಲ್ಲಿ ಅವರಿಗೆ ರಾಜಕಾರಣಿಯಾಗಿ ನಾವು ಟೀಕಾ ಮಾಡಿರ್ಬೋದು ಹೊರತು ಈ ರಾಜ್ಯದ ಅತ್ಯಂತ ಪವಿತ್ರವಾದಂಥ ಹಾಲಮತ ಸಮಾಜ ಇವತ್ತೇನಾದರೂ ಮುಂದೆ ಎಷ್ಟೇ ಸಿಗಬೇಕಾದ್ರೆ ಅದು ಸಿದ್ದರಾಮಯ್ಯನವರಿಂದ ಸಿಗುವುದಿಲ್ಲ, ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಂದ, ಅಮಿತ್ ಶಾ ಅವರಿಂದ ಮಾತ್ರ ಸಿಗಲಿಕ್ಕೆ ಸಾಧ್ಯತೆ ಅಂತ ನಾವು ಎಲ್ಲ ತಿಳ್ಕೋಬೇಕು ಬಂಧುಗಳೇ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಚುನಾವಣೆಯಲ್ಲಿ ಜಾತಿ 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 ಲೆಕ್ಕ ಹಾಕ್ಬೇಡ್ರಿ. ಈಗೇನು ಭಾಳ ಭಾಳ ವಿನಯ ತೋರಿಸ್ತಾರೆ, ಭಾಳ ನಾಟಕ ಮಾಡ್ತಾರೆ, ಒಂದು ಭಾಳಷ್ಟು ಕಳ್ಳನೆರಿಗಳಿರ್ತಾವೆ. ನೀವು ಆರ್ಸಿ ಬರುತ್ತಾನ ಭಾಳ ಮೆತ್ತಗಿರ್ತಾರೆ, ಮುಂದೆ 5 ವರ್ಷ ಅವ್ರದ್ದು ಅವತಾರ ಗುರುತಾಗ್ತದೆ. ಅದಕ್ಕೆ ಹಿಂದಕ್ಕೆ 10 ವರ್ಷ ನೋಡಿರಿ ನೀವು, ಆ ಅವತಾರಗಳನ್ನು ಮತ್ತೆ ಇಲ್ಲಿ ತರಬೇಡ್ರಿ. ದೇವರಿಬ್ಬರಿಗೆ ಕಾಂಗ್ರೆಸ್ ಬಂದರೂ ಸಾಬರ್ದೇ ನಡೀದು, JDS ಬಂದರೂ ಸಾಬರ್ದೇ ನಡೀದು. ಸಾಬರ್ದು ನಡಿಬೇಕು ಹಿಂದೂಗಳು ನಡಿಬೇಕು, ಸಾಬರ್ದು ನಡಿಬೇಕು ಹಿಂದೂಗಳು ನಡಿಬೇಕು. ಹಂಗಾದ್ರೆ BJPಗೆ ಓಟ್ ಹಾಕ್ಬೇಕು. ಅಮಿತ್ ಶಾ ಅವರು ಇವತ್ತು ನಮಗೆ ಹಿಂದುಳಿದ ಮೀಸಲಾತಿ ಕೊಟ್ಟಾರ ಲಿಂಗಾಯತರಿಗೆ, ಅದಕ್ಕೆ ನಾ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ನೀವೆಲ್ಲರೂ ಕೂಡಿ ನಾಳೆ 10ನೇ ತಾರೀಕಿಗೆ ಮುಂಜಾನೆ 7ಕ್ಕೆ ಯಾವುದೇ ಸಣ್ಣ ಪುಟ್ಟ ಆಸೆಗೆ ಬೀಳಬೇಡ್ರಿ. ಇಟ್ಟು ನೀರಾವರಿ ಮಾಡ್ಯಾರ, ಶಾಶ್ವತವಾದಂಥ ನಿಮ್ಮ ಮನೆ ಉದ್ಧಾರ ಆಗ್ತದೆ. ಅದರ ಕಡೆ ಲಕ್ಷ ಕೊಟ್ಟು ನಮ್ಮ ದೇಶ ಸುರಕ್ಷತೆ ಇರಬೇಕು. ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದ ಮಾಡೋದ್ ಮೂಲಕ ತಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆದಂಥ ಸೋಮನಗೌಡ ಪಾಟೀಲ್ ಸಾಸನೂರವರಿಗೆ ಅವ್ರ ಗುರುತು ಕಮಲ್ ಹೋಗಕ್ಕೆ ಆಶೀರ್ವಾದ ಮಾಡೋದ್ ಮೂಲಕ ಕರ್ನಾಟಕದಲ್ಲಿ ಮತ್ತೊಮ್ಮೆ BJPಗೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕೀ.